ಕೃಷಿ ವಿಶ್ವವಿದ್ಯಾನಿಲಯಗಳು ನಡೆಸುವ ಸಂಶೋಧನೆಗಳ ಫಲ ರೈತರಿಗೆ ಸಿಗಬೇಕು. ನೀವು ನಡೆಸುವ ಸಂಶೋಧನೆಗಳಿಗೆ ನೆರವು ಪ್ರೋತ್ಸಾಹ ನೀಡಲು ನಮ್ಮ ಸರ್ಕಾರ ಸದಾ ಸಿದ್ಧವಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಜಿಕೆವಿಕೆಯಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಕೃಷಿ ಮೇಳಕ್ಕೆ ಚಾಲನೆ ನೀಡಿ ಹೊಸ ತಳಿಗಳನ್ನು ಲೋಕಾರ್ಪಣೆಗೊಳಿಸಿ ರಾಜ್ಯ ಮಟ್ಟದ ಅತ್ಯುತ್ತಮ ರೈತ ಪ್ರಶಸ್ತಿಗಳನ್ನು ಸಾಧಕರಿಗೆ ಪ್ರದಾನ ಮಾಡಿ ಅವರು ಮಾತನಾಡಿದರು. ಕೃಷಿ ವಿವಿಗಳು ಕೇವಲ ಕೃಷಿ ಪದವೀಧರನ್ನು ತಯಾರು ಮಾಡುವ ಸಂಸ್ಥೆಗಳಲ್ಲ. ಕೃಷಿ ವಿದ್ಯಾರ್ಥಿಗಳನ್ನು ತಯಾರಿಸುವಾಗ ಜೊತೆಗೆ ಹೊಸ ತಳಿಗಳು, ನೂತನ ತಂತ್ರಜ್ಞಾನ ಅಭಿವೃದ್ಧಿ, ಭೂಮಿಯ ಫಲವತ್ತತೆ ಕಾಪಾಡಿಕೊಳ್ಳುವುದು ಸೇರಿದಂತೆ ಹಲವು ಅಗತ್ಯ ವಿಷಯಗಳಿಗೆ ಆದ್ಯತೆಯನ್ನು ನೀಡಬೇಕು. ಸಂಶೋಧನೆಗಳಿಗೆ ಒತ್ತು ನೀಡಿ ಅವುಗಳ ಫಲ ರೈತರನ್ನು ತಲುಪುವಂತೆ ನೋಡಿಕೊಳ್ಳಬೇಕು. ಸರ್ಕಾರ ನಿಮಗೆ ಅಗತ್ಯವಿರುವ ಬೆಂಬಲ ಮತ್ತು ಪ್ರೋತ್ಸಾಹ ನೀಡಲು ಸಿದ್ಧವಾಗಿದೆ ಎಂದು ಭರವಸೆಯನ್ನು ನೀಡಿದರು. ಕೃಷಿಯು ಲಾಭದಾಯಕವಾಗಲಿ ಎಂದು ಯುವಕರು ಕೃಷಿಯಿಂದ ವಿಮುಖರಾಗುತ್ತಿದ್ದು ಅವರನ್ನು ಸೆಳೆಯುವ ಕೆಲಸವನ್ನು ಕೃಷಿ ವಿಶ್ವವಿದ್ಯಾನಿಲಯಗಳು ಮಾಡಬೇಕಾಗಿದೆ. ರೈತರ ಹಿತದೃಷ್ಟಿಯಿಂದ ಸರ್ಕಾರ ಕೃಷಿ ಭಾಗ್ಯ ಯೋಜನೆಯನ್ನು ಪುನಃ ಜಾರಿ ಮಾಡಿದೆ. ರೈತರು ಬಹು ಬೆಳೆಗಳನ್ನು ಬೆಳೆಯುವ ಮೂಲಕ ಜೀವನ ಮಟ್ಟವನ್ನು ಸುಧಾರಿಸಿಕೊಳ್ಳಬೇಕು ಎಂದು ಈ ಸಮಯದಲ್ಲಿ ಕರೆ ನೀಡಿದರು. ಈ ಕೃಷಿ ವಿದ್ಯಾಲಯ ಪ್ರತಿ ವರ್ಷವೂ ಕೂಡ ಕೃಷಿ ಮೇಳವನ್ನು ಏರ್ಪಾಡು ಮಾಡಿ ರಾಜ್ಯದ ರೈತರಿಗೆ ಕೃಷಿನಲ್ಲಿ ಆಗಿರ್ತಕ್ಕಂಥ ಆವಿಷ್ಕಾರಗಳನ್ನು, ಬೆಳವಣಿಗೆಗಳನ್ನು ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಅದು ವಿಶೇಷವಾಗಿ ಕೃಷಿಕರಿಗೆ ವಿಶ್ವವಿದ್ಯಾಲಯದಲ್ಲಿ ಏನೇನು ತಂತ್ರಜ್ಞಾನದ ಬೆಳವಣಿಗೆ ಆಗಿದೆ, ಏನೇನು ಹೊಸ ತಳಿಗಳು ಬಂದಿದ್ದಾವೆ, ನೀರಿನ ಸಂರಕ್ಷಣೆ ಯಾವ ರೀತಿ ಮಾಡಬೇಕು, ಭೂಮಿಯ ಫಲವತ್ತತೆಯನ್ನು ಹೇಗೆ ಕಾಪಾಡಿಕೊಳ್ಳಬೇಕು, ಇವೆಲ್ಲವನ್ನು ಕೂಡ ಜನರಿಗೆ, ಕೃಷಿಕರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಕೃಷಿ ವಿಶ್ವವಿದ್ಯಾಲಯ ಅಂತಂದರೆ ಬರೀ ಕೃಷಿ ಗ್ರಾಜ್ಯುಯೇಟ್ಸ್ಗಳನ್ನು ತಯಾರು ಮಾಡ್ತಕ್ಕಂಥದ್ದಲ್ಲ, ಕೃಷಿ ಓದ್ತಕ್ಕಂಥ ವಿದ್ಯಾರ್ಥಿಗಳನ್ನು ಕೂಡ ತಯಾರು ಮಾಡ್ತಕ್ಕಂಥದ್ರ ಜೊತೆಗೆ ಹೆಚ್ಚು ಹೆಚ್ಚು ಸಂಶೋಧನೆಗೆ ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾಕಂತಂದರೆ ನಮ್ಮ ರಾಜ್ಯ ಇದೆಯಲ್ಲ, ವಿಶೇಷವಾಗಿ ಇಡೀ ದೇಶದಲ್ಲಿ ರಾಜಸ್ಥಾನವನ್ನು ಬಿಟ್ಟರೆ ಹೆಚ್ಚು ಒಣಭೂಮಿ ಇರ್ತಕ್ಕಂಥ ರಾಜ್ಯ ಇದೆ. ಅಂದರೆ ಹೆಚ್ಚು ಜನ ರೈತರು ಕೃಷಿ ಮೇಲೆ ಅವಲಂಬನೆ ಆಗಿದ್ದಾರೆ. ನಾವು ಎಲ್ಲ ರೈತರು ಕೂಡ ಕೃಷಿಯನ್ನು ಬಿಡದೆ ರೀತಿಯಲ್ಲಿ ಮಾಡಬೇಕಾದ್ರೆ ಕೃಷಿ ಲಾಭದಾಯಕ ಆಗಬೇಕಾಗ್ತದೆ. ಹಳ್ಳಿಗಳಲ್ಲಿ ಉತ್ತರ ನಾನು ಲಾಸ್ಟ್ ಇಯರ್ ಅವರಿಗೆ ಸ್ವತಃ ವ್ಯವಸಾಯ ಮಾಡ್ತಾ ಇದ್ದೆ. ಲಾಂಗ್ ಕಾಲೇಜು ಸೇರೋವರಿಗೆ ಬಿ ಎಸ್ ಸಿ ಪಾಸ್ ಮಾಡಿದ ಮೇಲೂ ಕೂಡ ಒಂದು ವರ್ಷ ಡಿಸ್ಕಂಟಿನ್ಯೂ ಮಾಡಿದೆ. ಆಗ ಊರಿನಲ್ಲಿ ವ್ಯವಸಾಯ ಮಾಡ್ತಾ ಇದ್ದೆ. ರೈತರ ಕಷ್ಟ ಏನು ಅಂತ ಗೊತ್ತಿದೆ. ಪಾಪ ರೈತರು ಯಾವತ್ತೂ ಕೂಡ ಸುಖ ಜೀವನ ಅನುಭವಿಸ್ತವ್ರು ಅಲ್ಲವೇ ಇಲ್ಲ. ಯಾವತ್ತೂ 365 ದಿನನೂ ಕೂಡ ಕೆಲಸ ಮಾಡ್ತಕ್ಕಂಥವ್ರು ಜಮೀನಿನಲ್ಲಿ ಕೆಲಸ ಅಂತವರ ಬದುಕನ್ನು ನಾವು ಹಸಿರು ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಅದಕ್ಕೋಸ್ಕರ ಸಂಶೋಧನೆಗೆ ಯೂನಿವರ್ಸಿಟಿಗಳು ಹೆಚ್ಚು ಒತ್ತನ್ನು ಕೊಡಬೇಕು. ನಾನು ಎಲ್ಲ ವಿಜ್ಞಾನಿಗಳಿಗೆ, ಕುಲಸಚಿವರಿಗೆ ಹೇಳ್ತಾ ಇದ್ದೀನಿ, ನೀವೆಲ್ಲರೂ ಕೂಡ ಹೆಚ್ಚು ಒತ್ತನ್ನು ಕೊಡಬೇಕು. ಗ್ರಾಜ್ಯುಯೇಟ್ಸ್ ತಯಾರು ಮಾಡ್ತಕ್ಕಂಥ ಒಂದು ಭಾಗ, ಅದು ಅದಕ್ಕಿಂತ ಹೆಚ್ಚಾಗಿ ಸಂಶೋಧನೆ ಕಡೆಗೆ ಹೆಚ್ಚು ಮಾಡಿದ್ರೆ ರೈತರಿಗೆ ತೋರಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅದು ಇಲ್ಲೇ ಇರಬಾರ್ದು, ರೈತರಿಗೆ ತಲುಪಬೇಕು. ಈಗ ನೀವು ಸೂರ್ಯಕಾಂತಿ ಇರ್ಬೋದು, ರಾಗಿ ಇರ್ಬೋದು, ಬೇರೆ ಬೇರೆ ಈ ಮಿಲೆಟ್ಸ್ ಇರ್ತಕ್ಕಂಥ ತಳಿಗಳಿರ್ಬೋದು, ಇವೆಲ್ಲ ಈಗ ಮಿಲೆಟ್ಸ್ ಏನು ವಸ್ತಿನೆಲ್ಲ ನಮ್ಮ ರೈತರಿಗೆ ಹಿಂದೆ ನಾವು ಬೆಳೀತಾ ಇದ್ದೀವಿ, ಸಣ್ಣ ಹುಡುಗರಾಗಿ ಇದಕ್ಕೆ ಬೆಳೀತಾ ಇದ್ದೀವಿ. ಆಮೇಲೆ ಬಿಟ್ಬಿಟ್ಟು ಯಾಕಂತಂದರೆ ಈ ಚಿಳುವರಿ ಬರಲ್ಲ ಅಂತೇಳಿ ಬಿಟ್ಬಿಟ್ಟು ಮತ್ತು ಅದನ್ನು ಉಪಯೋಗಿಸೋರು ಕೂಡ ಕಡಿಮೆ ಆಗ್ಬೋದು. ಈಗ ಆರೋಗ್ಯ ದೃಷ್ಟಿಯಿಂದ ಅದನ್ನೇ ಹೆಚ್ಚು ಹೆಚ್ಚು ಕೇಳಿದೆ. ಮಿಲೆಟ್ಸ್ನ ಕೊಡಿ, ಮಿಲೆಟ್ಸ್ ಕೊಡಿ ಅಂತಕ್ಕಂಥದ್ದು. ಅದರಿಂದ ನೀವು ಬೆಳಿಬೇಕಲ್ಲ, ರೈತರಿಗೆ ಅವರಿಗೆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು.
ಒಂದು ಕಡೆ ಅವು ಕಡಿಮೆ ಮಳೆ ಆದರೂ ಕೂಡ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಕಡೆ ಎಲ್ಲ ಕಡಿಮೆ ಮಳೆ ಬೆಳೀತಿದ್ದ ಕಡೆಯಿಂದ ಇವನ್ನೇ ಮಾಡ್ತಾ ಇದ್ವಿ. ಆರ್ಕೆ, ಸಾಮೆ, ನವಣೆ ಇವೆಲ್ಲ ಬೆಳೀತಾ ಇದ್ವಿ ಹಿಂದೆ ಎಲ್ಲ. ಈಗಲೂ ಕೂಡ ಇವನ್ನೆಲ್ಲ ರೈತರು ಬೆಳೀತಿದ್ರು. ರೈತರಿಗೆ ಇದರ ಉಪಯೋಗ ಹೆಚ್ಚಾಗ್ತದೆ. ಇದರಿಂದ ರೈತರು ಜನ ಈಗ ಕೊಂಡ್ಕೊಳ್ಳೋರು ಇದ್ದಾರೆ. ಮೊದಲು ಕೊಂಡ್ಕೊಳ್ಳೋರು ಇರಲಿಲ್ಲ, ಈಗ ಕೊಂಡ್ಕೊಳ್ತಕ್ಕಂಥ ಜನ ಇದ್ದಾರೆ. ಯಾಕಂತಂದ್ರೆ ರೈತರು ಬೆಳೆದಂಥ ಪದಾರ್ಥಗಳನ್ನು ಕೊಂಡ್ಕೊಳ್ತಕ್ಕಂಥದ್ದು ಕೂಡ ಬಹಳ ಮುಖ್ಯ. ಅದನ್ನೇ ಮಾರುಕಟ್ಟೆ ಅಂತ ಹೇಳೋದು. ಆ ಮಾರುಕಟ್ಟೆನ ಹೆಚ್ಚೆಚ್ಚು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಮ್ಮ ಸರ್ಕಾರ ಕೃಷಿಗೆ ಎಲ್ಲ ರೀತಿಯ ಸಹಾಯವನ್ನು, ಬೆಂಬಲವನ್ನು, ನೀವು ಸಂಶೋಧನೆ ಮಾಡ್ತೀವಿ ಅಂತಂದರೆ ಹೆಚ್ಚು ದುಡ್ಡು ನಿಮಗೆ ಕೊಡ್ತೀವಿ. ಕೃಷಿ ವಿಶ್ವವಿದ್ಯಾಲಯಗಳಿಗೆ ಸಂಶೋಧನೆಗೆ ಹೆಚ್ಚು ಹಣ ಕೊಡ್ತಕ್ಕಂಥ ಕೆಲಸ. ನೀವು ಹೊಸ ಹೊಸ ಸಂಶೋಧನೆಗಳನ್ನು, ಹೊಸ ಹೊಸ ತಂತ್ರಗಳನ್ನು ಮಾಡಿ. ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು ಮಾತನಾಡಿ, ದುಡಿಯುವ ಕೈಗಳು ಸದೃಢವಾದಾಗ ಮಾತ್ರ ರಾಜ್ಯ ದೇಶದ ಅಭಿವೃದ್ಧಿಯಾಗುತ್ತದೆ. ಕೃಷಿ ವಿಭಾಗಗಳು ತಮ್ಮ ಸಂಶೋಧನೆಯನ್ನು ರೈತರಿಗೆ ತಲುಪಿಸಲು ಕೃಷಿ ಮೇಳಗಳನ್ನು ನಿರಂತರವಾಗಿ ಆಯೋಜಿಸಿರುವುದು ಸಂತಸದ ವಿಚಾರವಾಗಿದೆ ಎಂದು ಖುಷಿಯನ್ನು ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಹಲವಾರು ರೈತರಿಗೆ ರಾಜ್ಯ ಮಟ್ಟದ ಅತ್ಯುತ್ತಮ ರೈತ ಪ್ರಶಸ್ತಿಯನ್ನು ಮುಖ್ಯಮಂತ್ರಿಗಳು ಪ್ರದಾನ ಮಾಡಿದರು. ಉದ್ಘಾಟನೆಗೂ ಮುನ್ನ ಸಿದ್ದರಾಮಯ್ಯ ಅವರು ಬೆಳೆ ಪ್ರಾತ್ಯಕ್ಷತೆ ತಾಕುಗಳು, ವಸ್ತು ಪ್ರದರ್ಶನ ಮಳಿಗೆಗಳಿಗೆ ಭೇಟಿ ನೀಡಿ ಮಾಹಿತಿ ಪಡ್ಕೊಂಡರು. ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಶಾಸಕ ಶರತ್ ಬಚ್ಚೇಗೌಡ, ಕೃಷಿ ವಿವಿ ಕುಲಪತಿ ಡಾಕ್ಟರ್ ಎಸ್ ಪಿ ಸುರೇಶ್ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು.